ಕರ್ನಾಟಕದಿಂದ ಹೋಗ್ತಾ ಇದಾರೆ. ಇಂಥವ್ರೆಲ್ಲ ಇರ್ಬೇಕ್ರಿ, ಇಂಥವ್ರನ್ನೆಲ್ಲ ನಾವು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಸ್ಕೆಚ್ ಮಾಡಿದ್ದು. ಕರ್ನಾಟಕದಿಂದ ಅರುಣಾಚಲ್ಗೆ ರೈಡ್ ಮಾಡ್ತಾ ಇದಾರೆ, ಫೈನಲಿ ರೆಡಿ ಆದ್ರು. ಕರ್ನಾಟಕದಲ್ಲಿ ಇವ್ರ ಫೋಟೋ ನೋಡಿದ ತಕ್ಷಣ ಕರ್ನಾಟಕದ ಮುತ್ತು ರತ್ನಗಳು ಅಂತ ಹೇಳಿದ್ರು. ಬಾಯ್ ಬಾಯ್, ಟೇಕ್ ಕೇರ್ ಬ್ರೋ. ಗುರುಗಳೇ ನಮಸ್ಕಾರ, ನಾನೀಗ ಬೆಂಗಳೂರಿನ ವಿಧಾನಸೌಧ ಹತ್ರ ಇದ್ದೀನಿ. ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅಜಿತ್ ಬ್ರೋ ಹಾಗೆ ಕಿರಣ್ ಬ್ರೋ ಒಂದು ರೈಡ್ ಹೋಗ್ತಾ ಇದಾರೆ ಅರುಣಾಚಲ್ಗೆ. ಜೂಜು ಮುಕ್ತ ಕರ್ನಾಟಕ ಅಂತೇಳಿ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ರೈಡ್. ಮಾರ್ನಿಂಗ್ ರೈಡ್ ಬಂದೆ, ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಕಿರಣ್ ಬ್ರೋ ಮತ್ತು ಅಜಿತ್ ಬ್ರೋ ಸಿಕ್ಕರು. ಕರ್ನಾಟಕದಿಂದ ಅರುಣಾಚಲ್ಗೆ ರೈಡ್ ಮಾಡ್ತಾ ಇದ್ದಾರೆ. ಕಾನ್ಸೆಪ್ಟ್ ಅಂತಂದರೆ ನೀವು ಎಲ್ಲ ನೋಡ್ತಾ ಇರ್ತೀರ ಡೈಲಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ, ತುಂಬ ಜನ ಎಲ್ಲ ಅದರಲ್ಲಿ ಕಳ್ಕೊಳ್ತಾ ಇರ್ತಾರೆ ದುಡ್ಡನ್ನು. ಸೊ ಇವರು ಒಂದು ಅವೇರ್ನೆಸ್ಸನ್ನು ಮೂಡಿಸ್ಕೊಂಡು ಬೈಕ್ ರೈಡ್ ಮಾಡ್ತಾ ಸಾಮಾಜಿಕ ಕಳಕಳಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಹೋಗ್ತಾ ಇದ್ದಾರೆ ಅರುಣಾಚಲ್ಗೆ. ಹೇಳಿದ್ನಲ್ಲ ನಿಮಗೆ, ಜೂಜು ಮುಕ್ತ ಕರ್ನಾಟಕ ಅಭಿಯಾನ ಅಂತೇಳಿ ಸಾಕಷ್ಟು ವರ್ಷಗಳಿಂದ ಕಿರಣ್ ಬ್ರೋ ಮಾಡ್ತಾ ಇದ್ದಾರೆ, ಹಾಗೆ ಅಜಿತ್ ಬ್ರೋ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಸೇಫ್ ಆಗಿ ಹೋಗಿ ಬನ್ನಿ, ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇದು ವಿಧಾನಸೌಧ ನೋಡ್ತಾ ಇದ್ದೀರ, ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಬೆಳಗ್ಗೆ. ಕರ್ನಾಟಕದಲ್ಲಿ ಇವ್ರ ಫೋಟೋ ನೋಡಿದ ತಕ್ಷಣ ನಮ್ಮ ಮುಖದಲ್ಲೆಲ್ಲ ಸ್ಮೈಲ್ ಬರ್ತಾ ಇರುತ್ತೆ ನೋಡಿ, ಎಷ್ಟು ಜನ ನಗ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಪ್ಪು ಸರ್ ಅವರ ಒಂದು ಫೋಟೋನ ಇವರು ಫ್ಲ್ಯಾಗನ್ನು ನಮ್ಮ ಕರ್ನಾಟಕದಲ್ಲಿ ಹಚ್ಕೊಂಡಿದ್ದಾರೆ, ನಿಜವಾಗ್ಲೂ ಖುಷಿಯಾಗುತ್ತೆ. ಕಿರಣ್ ಬ್ರೋ, ಅಜಿತ್ ಬ್ರೋ, ಲವ್ ಯು. ಈ ಒಂದು ಫೋಟೋ ನೋಡಿದ್ದಕ್ಕೆ ಖುಷಿಯಾಯಿತು. ನೋಡಿ, ನಮ್ಮ ಅಜಿತ್ ಬ್ರೋದು ಸ್ಕೆಚ್ ಮಾಡಿದ್ದೆ, ಲೈವ್ ಸ್ಕೆಚ್ ಮಾಡಿದ್ದಿದ್ದು. ಸೊ ಅವ್ರಿಗೆ ಒಂದು ಗಿಫ್ಟಾಗಿ ಕೊಡ್ತಾ ಇದ್ದೀನಿ, ಹುಷಾರಾಗಿ ಹೋಗಿ ಬನ್ನಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಆ್ಯಂಡ್ ಸ್ಕೆಚ್ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಸ್ಕೆಚ್ ಮಾಡಿದ್ದು, ತುಂಬ ಖುಷಿಯಾಯಿತು. ಆ್ಯಂಡ್ ಇವ್ರಿಗೊಂದು ಗಿಫ್ಟಾಗಿ ಕೊಟ್ಟಿದ್ದು. ಕಿರಣ್ ಬ್ರೋ ಅವ್ರನ್ನ ಮಾತಾಡ್ಸೋಣ ಈಗ. ನೋಡಿ, ನಮ್ಮ ಕಿತಾಣಿ ಕಿರಣ್ ಅವರು ಈಗ ಹೊರಟಿದ್ದಾರೆ ರೈಡು ವಿಧಾನಸೌಧದಿಂದ. ಬ್ರೋ ಒಳ್ಳೇದಾಗಲಿ, ಹುಷಾರಾಗಿ ಹೋಗಿ ಬನ್ನಿ. ನಮ್ಮ ನಿಮ್ಮ ಒಂದೇನು ಜೂಜು ಮುಕ್ತ ಕರ್ನಾಟಕ ಅಭಿಯಾನ ನಿಜವಾಗ್ಲೂ ಸಕ್ಸಸ್ ಆಗಲಿ. ನೀವು ಇಲ್ಲ, ನಾವು ಖಂಡಿತವಾಗ್ಲೂ ಸಪೋರ್ಟ್ ಇರ್ತೀವಿ ನಿಮ್ಗೆ, ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ. ಯಾಕೆಂದ್ರೆ ನಾವು ಒಬ್ರು ಮಾಡೋಕ್ಕಾಗದಿರೋದನ್ನು ಒಬ್ರು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ಕರ್ನಾಟಕದ ಮುತ್ತು ರತ್ನಗಳು ಅಂತ ಹೇಳಿದ್ರೆ ತಪ್ಪಿಲ್ಲ, ಇವರು ನಮಗೆ ಯಾವಾಗಲೂ ಫ್ರೆಂಡ್ ಆಗಿರ್ತಾರೆ. ಮತ್ತು ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಗೈಸ್. ಯಾರೆಲ್ಲ ವೀಡಿಯೋ ನೋಡ್ತೀರೋ ಹಾಗೆ ಇವ್ರ ವೀಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿ, ಇನ್ಸ್ಟಾದಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹುಷಾರಾಗಿ ಹೋಗಿ ಬನ್ನಿ. ಡ್ರಾಯಿಂಗ್ ಇಷ್ಟ ಆಯ್ತಾ ನಿಮಗೆ? ನಿಮ್ಗೆ ಇಷ್ಟ ಆಯ್ತಾ? ಒಂದು ಮೆಮರಿ ಆಗಿರತ್ತೆ ನನಗೆ. ಓಕೆ, ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹುಷಾರಾಗಿ ಹೋಗಿ ಬನ್ನಿ. ಹಾಂ, ನಾವು ಖಂಡಿತ ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತೀವಿ. ಹುಷಾರಾಗಿ, ಯಾ ಶೋರ್, ಖಂಡಿತ ನಾವು ಎಲ್ಲರೂ ಹೋಗೋಣ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನೋಡಿ, ಈಗ ಹೋಗ್ತಾ ಇದ್ದಾರೆ ನಮ್ಮ ಅಜಿತ್ ಬ್ರೋ. ಆ್ಯಕ್ಚುಲಿ ಇವ್ರನ್ನೆಲ್ಲ ನೋಡಿರ್ತೀರ ನೀವು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ, ಕಿರಣ್ ಅವ್ರ ಜೊತೆ ನೋಡಿರ್ತೀರ. ಸೊ ನೋಡಿ, ಇವ್ರ ಐಡಿನ ಮೆನ್ಷನ್ ಮಾಡಿರ್ತೀನಿ. ಟ್ರಾವೆಲ್ಲು ಮಾಡ್ತಿದ್ದಾರೆ ಅರುಣಾಚಲ್ಗೆ ಕರ್ನಾಟಕದಿಂದ. ಹಾಗೆ ಈ ಒಂದು ಜೂಜು ಮುಕ್ತ ಕರ್ನಾಟಕ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇಂಥವ್ರೆಲ್ಲ ಇರಬೇಕ್ರಿ, ಇಂಥವ್ರನ್ನೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳ್ತಾ. ನೋಡಿ, ನಾವೇನು ಮಾಡೋಕ್ಕಾಗದೇ ಇರೋದನ್ನು ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಖುಷಿ ಪಡಬೇಕು, ಹೊರತಾಗಿ ಅದ್ರ ಅವ್ರ ಬಗ್ಗೆ ಅಸೂಯೆ ಪಡೋಕೆ ಹೋಗಬಾರ್ದು. ಏನು ಮಾಡ್ತಾ ಇದ್ದಾರೆ ಜೂಜು ಮುಕ್ತ ಕರ್ನಾಟಕ, ನಾವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡೋಣ. ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನೀವು ಮೆನ್ಷನ್ ಮಾಡಿ ಇವ್ರಿಗೆ, ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಿವ್ ಆಗಿರೋಣ ಅಂತ ಹೇಳ್ತಾ. ಎಲ್ರಿಗೂ ಒಳ್ಳೇದಾಗಲಿ, ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಬೆಳಗ್ಗೆ ಇಷ್ಟೆಲ್ಲ ಟೈಮ್ ಕೊಡ್ತಿದ್ದಾರೆ ಅಂದರೆ ಅದು ನಿಜಕ್ಕೂ ಗ್ರೇಟೇನೆ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್. ಕಿರಣ್ ಬ್ರೋ, ನಾನು ಹೇಳಿದ್ದು ಮರಿಬೇಡಿ. ಫೈನಲಿ ರೆಡಿ ಆದರು, ಇಷ್ಟು ಜನ ಜೊತೆ ಫೋಟೋ ಮತ್ತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೊನೆಗೆ ರೆಡಿ ಆಗಿಬಿಟ್ರು. ನೋಡೋಣ, ಈಗ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಿಧಾನಸೌಧ ಹತ್ರ. ಬ್ರೋ ಬ್ರೋ ಬ್ರೋ, ಬಾಯ್ ಬಾಯ್. ಅಜಿತ್ ಬ್ರೋ ಬಾಯ್, ಹುಷಾರು. ಅದು ಸರ್, ನಮ್ಮ ವಿಧಾನಸೌಧದಿಂದ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್, ಟೇಕ್ ಕೇರ್ ಬ್ರೋ. ಹುಷಾರು ಬ್ರೋ, ಟೇಕ್ ಕೇರ್. ಇವರು ಹೋಗ್ಬೇಕಿತ್ತು, ನೆಕ್ಸ್ಟ್ ಟೈಮ್ ಹೋಗೋಣ ನಾವು ನೀವು. ಗೈಸ್, ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ಜನ ಬಂದು ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ಸಿಗೋಣ ನಿಮ್ಮ ಜೊತೆ. ಬಂದಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಬೆಳಗ್ಗೆ ಇಷ್ಟೆಲ್ಲ ಟೈಮ್ ಕೊಡ್ತಿದ್ದಾರೆ ಅಂದರೆ ಅದು ನಿಜಕ್ಕೂ ಗ್ರೇಟೇನೆ. ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಆಲ್.